ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆಲ್ಲ ಟಾಕ್ ಬ್ಯಾಕ್ 12.1 ಅಲ್ಲಿರುವಂತಹ ಒಂದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಮತ್ತೆ ತುಂಬಾ ಯೂಸ್ಫುಲ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೀಚರ್ ಯಾವ್ದಪ್ಪ ಅಂತಂದ್ರೆ ಇಮೇಜ್ನ OCR ಮಾಡಿ ಓದುವಂಥದ್ದು. ಹೌದು ಫ್ರೆಂಡ್ಸ್, ನಾವೇನು ಈ ಇಮೇಜ್ ಅಲ್ಲಿರುವಂಥ ಟೆಕ್ಸ್ಟ್ ನ ಓದ್ಸೋದಕ್ಕೆ ಕೀಬೋ, ಇನ್ಸ್ಟಾ ರೀಡರ್, ಎನ್ವಿಜನ್ AI ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಈಗ ಟಾಕ್ ಬ್ಯಾಕೆ ಆ ಒಂದು ಕೆಲಸವನ್ನ ಮಾಡುತ್ತೆ. ನೀವು ಜಸ್ಟ್ ಇಮೇಜ್ನ ಓಪನ್ ಮಾಡಿದ್ರೆ ಸಾಕು, ಟಾಕ್ ಬ್ಯಾಕು ಆ ಇಮೇಜ್ ಅಲ್ಲಿ ಏನ್ ಟೆಕ್ಸ್ಟ್ ಇದೆ ಅನ್ನೋಂಥದ್ನ ರೀಡ್ ಮಾಡಿ ಹೇಳುತ್ತೆ. ಇದ್ರ ಬಗ್ಗೆ ಸುಮಾರು ಜನರಿಗೆ ಈಗಾಗಲೇ ಗೊತ್ತಿರಬಹುದು, ಈ ಫೀಚರ್ ನ ತುಂಬಾ ಜನ ಯೂಸ್ ಮಾಡ್ತಾ ಇರಬಹುದು. ಈ ಒಂದು ಟ್ಯುಟೋರಿಯಲ್ ನ ನಾನು ಬಹಳ ಹಿಂದೆನೆ ಮಾಡಬೇಕಾಗಿತ್ತು. ಅಂತಂದ್ರೆ ಏನು, ಟಾಕ್ ಬ್ಯಾಕ್ 12.1 ಅಪ್ಡೇಟ್ ಆದಾಗ ನಾನೊಂದು ಟ್ಯುಟೋರಿಯಲ್ ಮಾಡಿದ್ದೆ ಟಾಕ್ ಬ್ಯಾಕ್ 12.1 ಅಲ್ಲಿ ಏನೇನು ಹೊಸ ವಿಷಯಗಳು ಆಡ್ ಆಗಿದೆ, ಏನೇನು ಹೊಸ ಫೀಚರ್ಸ್ ಆಡ್ ಆಗಿದೆ ಅಂತ. ಅವಾಗಲೇ ನಾನು ಈ ಟ್ಯುಟೋರಿಯಲ್ ನ ಮಾಡಬೇಕಾಯಿತು. ಆದ್ರೆ ಅವಾಗ ನಾನು ಯಾಕೆ ಮಾಡಕ್ ಆಗಿರಲಿಲ್ಲಪ್ಪ ಅಂತಂದ್ರೆ, ಈ ಟಾಕ್ ಬ್ಯಾಕ್ ಇಮೇಜ್ನ OCR ಮಾಡುವಂತದ್ದು ಕೆಲವೊಂದ್ಸಲ ವರ್ಕ್ ಆಗತ್ತೆ, ಕೆಲವೊಂದ್ಸಲ ವರ್ಕ್ ಆಗೋದಿಲ್ಲ. ಆದ್ರೆ ಇವತ್ತು ನಾನು ಅದಕ್ಕೆ ಒಂದು ಪರ್ಫೆಕ್ಟ್ ಕಾರಣವನ್ನು ಹುಡ್ಕೊಂಡ್ ಬಂದೀನಿ. ಅಂತಂದ್ರೆ ಈ ಫೀಚರ್ ಯಾವಾಗ ವರ್ಕ್ ಆಗತ್ತೆ, ಆಮೇಲೆ ಯಾವಾಗ ವರ್ಕ್ ಆಗೋದಿಲ್ಲ, ನಾವು ವರ್ಕ್ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಈ ಎಲ್ಲವನ್ನ ರಿಸರ್ಚ್ ಮಾಡೋದಕ್ಕೆ ಇಷ್ಟು ದಿನ ಆಯ್ತು. ಅಂದ್ರೆ ತುಂಬಾನೇ ಸಣ್ಣ ವಿಷಯ, ಆದ್ರೂ ಕೂಡ ಇಷ್ಟು ದಿನ ಯಾರಿಗೂ ಫ್ಲಾಶ್ ಆಗಿರಲಿಲ್ಲ. ಈಗಲೂ ಕೂಡ ನಾನು ಖಂಡಿತ ಹೇಳ್ತೀನಿ, ಈ ವಿಷಯ ನಾನು ಒಬ್ಬನಿಗೆ ಗೊತ್ತಿರೋದು. ಇದುವರೆಗೂ ಯಾರ್ಯಾರೋ ಟ್ಯುಟೋರಿಯಲ್ಸ್ ಎಲ್ಲ ಮಾಡಿರ್ಬೋದು ಬೇರೆ ಬೇರೆ ಹಿಂದಿ ಭಾಷೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ, ಆದ್ರೆ ಈ ವಿಷಯವನ್ನ ಯಾರು ಹೇಳಿರೋದಿಲ್ಲ. ಯಾಕೆ ಅಂತಂದ್ರೆ ಈ ವಿಷಯ ಯಾರೂ ಗೊತ್ತೇ ಇಲ್ಲ ಇನ್ನಾದ್ರೂ ಕೂಡ. ಆದ್ರೆ ಕನ್ನಡ ತಂತ್ರಾಂಶ ಮಾಡೋಂಥ ಕೆಲಸ ಏನಪ್ಪ ಅಂತಂದ್ರೆ ಅರ್ಧ ಮಾಹಿತಿ ಕೊಡೋದಿಲ್ಲ. ಅದು ಯಾಕೆ ವರ್ಕ್ ಆಗುತ್ತೆ, ಯಾಕೆ ವರ್ಕ್ ಆಗೋದಿಲ್ಲ ಅನ್ನೋಂಥದ್ನೆಲ್ಲ ಕ್ಲೀನಾಗಿ ಸ್ಟಡಿ ಮಾಡಿ ಇವತ್ತು ನಾನು ನಿಮಗೆ ಕಾರಣವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ನು ಮುಂದೆ ನಮಗೆ ಈ ಕೀಬೋ, ಎನ್ವಿಜನ್ AI, ಇನ್ಸ್ಟಾ ರೀಡರ್ ಇದ್ರದ್ದೆಲ್ಲ ಅಗತ್ಯ ಬರೋದಿಲ್ವಾ? ಖಂಡಿತವಾಗ್ಲೂ ಅದ್ರ ಅಗತ್ಯನೂ ಇದೆ. ಅದು ಯಾಕೆ ಆ್ಯಪ್ನ ಯೂಸ್ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಈ ಟ್ಯುಟೋರಿಯಲಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಈ ಟಾಕ್ ಬ್ಯಾಕ್ OCR ಫೀಚರ್ ವರ್ಕ್ ಆಗುತ್ತೆ, ಇದು ಯಾವ ಸಮಯದಲ್ಲಿ ವರ್ಕ್ ಆಗೋದಿಲ್ಲ, ಈ ಎಲ್ಲ ಮಾಹಿತಿನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಂತೂ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಶುರು ಮಾಡೋಣ. पास तू तो आती ढंग से सांस नहीं, चिड़चिड़ा सा रहता हूँ मैं, लगता कुछ भी खास नहीं, जब से मरने लगे हैं तुझ पे बचने की कोई आस नहीं मेरी, ओ रहा ना पहले से शाय, समझ में कुछ ना आए, बोलो ना क्या किया जाए, अब आंखों से नींद है गायब, खुश मैं इतना क्यों, तुझको तो बच्चो में क्यों, जाने क्या हुआ मुझे तेरे प्यार में चमकु जैसे जुगनू. ಫ್ರೆಂಡ್ಸ್, ಈಗ ನಾನು ಫಸ್ಟ್ ವಾಟ್ಸ್ಆಪ್ ಓಪನ್ ಮಾಡ್ತಾ ಇದೀನಿ. ವಾಟ್ಸ್ಆಪ್ ಅಲ್ಲಿ ಕೆಲವೊಂದು ಇಮೇಜಸ್ ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಫೋಟೋ ಇದೆ, ಇದನ್ನ ಈಗ ಓಪನ್ ಮಾಡ್ತೀನಿ. ವಾಟ್ಸ್ಆಪ್ ಮಲ್ಟಿ ಡ್ಯಾಶ್ ಪೇಜ್ ವ್ಯೂ text colon LLEO 54% 4:44 you today 10:20 a.m. rivers never go reverse, so try to live like a river, forget your past and focus on your future, always be positive, good morning. Oh ನೋಡಿ ಫ್ರೆಂಡ್ಸ್, ಓಪನ್ ಮಾಡಿದ ತಕ್ಷಣ ಮಲ್ಟಿ ಪೇಜ್ ವ್ಯೂ ಅಂತ ಹೇಳ್ಬಿಟ್ಟು ಅದು ಆ ಇಮೇಜ್ ಅಲ್ಲಿ ಏನ್ ಟೆಕ್ಸ್ಟ್ ಇದೆಯೋ ಅದನ್ನ ರೀಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಫೀಚರು ಕೇವಲ ಇಂಗ್ಲಿಷ್ ಟೆಕ್ಸ್ಟ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಅಂತಂದ್ರೆ ಯಾವ್ದಾದ್ರು ಈಗ ಕನ್ನಡ ಭಾಷೆಯಲ್ಲಿ ಬರೆದಿರೋಂಥ ಇಮೇಜ್ ಇದ್ರೆ ಇದು OCR ಮಾಡೋದಿಲ್ಲ. ಈಗ ಸದ್ಯಕ್ಕೆ ಬರೀ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಮಾತ್ರ ಸಪೋರ್ಟ್ ಮಾಡ್ತಾ ಇದೆ. ಯಾವ್ದಾದ್ರು ಕನ್ನಡ ಭಾಷೆ ಇಮೇಜ್ನ ನೀವು ಓಪನ್ ಮಾಡಿದ್ರೆ ಅದು ಜಸ್ಟ್ ಮಲ್ಟಿ ಪೇಜ್ ವ್ಯೂ ಅಂತ ಹೇಳುತ್ತೆ, ಬಿಟ್ಟರೆ ಯಾವುದೇ ರೀತಿ ಟೆಕ್ಸ್ಟ್ನ ಓದಿ ಹೇಳೋದಿಲ್ಲ. ಓಕೆ, ಈಗ ನಾನು ಇಂಗ್ಲೀಷ್ ಟೆಕ್ಸ್ಟ್ ಇರೋಂಥ ಇಮೇಜ್ನೇ ಓಪನ್ ಮಾಡಿದ್ದೀನಿ. ಆದರೂ ಕೂಡ ಇದು ಇಮೇಜಲ್ಲಿ ಏನು ಟೆಕ್ಸ್ಟ್ ಇದೆ ಅನ್ನೋಂಥದ್ದನ್ನ ಓದ್ತಾ ಇಲ್ಲ. ಅದಕ್ಕೆ ಕಾರಣ ಏನಾಗಿರ್ಬೋದು ಇದನ್ನೂ ಕೂಡ ನೋಡೋಣ. ಸೊ ಈಗ ನೋಡಿ, ಬ್ಯಾಕ್ ಬರ್ತೀನಿ ನಾನು. ಈಗ ನಾನು ನನ್ನ ಸ್ಕ್ರೀನ್ನ ಹೈಡ್ ಮಾಡ್ತೀನಿ, ಟಾಕ್ ಬ್ಯಾಕ್ ಮೆನ್ಯೂ ಹೋಗಿ ಹೈಡ್ ಸ್ಕ್ರೀನ್ ಕೊಡ್ತೀನಿ. ಟಾಕ್ ಬ್ಯಾಕ್ ಮೆನ್ಯೂ ಸ್ಪೆಲ್ ಹೈಡ್ ಸ್ಕ್ರೀನ್ ಮೆಸೇಜ್ ಎಡಿಟ್ ಬಾಕ್ಸ್ ವಾಟ್ಸ್ಆ್ಯಪ್. ಓಕೆ ಫ್ರೆಂಡ್ಸ್, ಈಗ ಸ್ಕ್ರೀನ್ನ ಹೈಡ್ ಮಾಡಿದ್ದೀನಿ. ಈಗ ಮತ್ತೆ ಅದೇ ಫೋಟೋನ ಓಪನ್ ಮಾಡ್ತೀನಿ ನೋಡಿ. ವ್ಯೂ ಫೋಟೋ ಬಟನ್ ವಾಟ್ಸ್ಆ್ಯಪ್ ಮಲ್ಟಿ ಡ್ಯಾಶ್ ಪೇಜ್ ವ್ಯೂ. ನೋಡಿ ಫ್ರೆಂಡ್ಸ್, ಈಗ ಅದು ಮಲ್ಟಿ ಪೇಜ್ ವ್ಯೂ ಅಂತ ಹೇಳ್ತಾ ಇದೆ, ಬಿಟ್ಟರೆ ಏನು ಟೆಕ್ಸ್ಟನ್ನು ಓದ್ತಾ ಇಲ್ಲ. ಹೌದು ಫ್ರೆಂಡ್ಸ್, ಇದೇ ಇರೋಂಥದ್ದು ಪ್ರಾಬ್ಲಮ್ ಇದರಲ್ಲಿ.
ನೀವೇನಾದರೂ ಒಂದು ವೇಳೆ ಹೈಡ್ ಸ್ಕ್ರೀನ್ ಮಾಡಿ ಈ ಫೋಟೋನ ಓದಿಸೋಂಥ ಪ್ರಯತ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಓದೋದಿಲ್ಲ. ಈಗ ಮತ್ತೆ ನಾನು ಶೋ ಸ್ಕ್ರೀನ್ ಮಾಡ್ತೀನಿ, ಅಂದರೆ ಸ್ಕ್ರೀನ್ ಅಂಡಿಮ್ ಮಾಡ್ತೀನಿ. Text colon LLEO 54% 4 colon 44 you today, 10 colon 20 AM rivers never go reverse so try to live like a river. Forget your past and focus on your future. Always be positive. Good morning, oh. ನೋಡಿ ಫ್ರೆಂಡ್ಸ್, ಈಗ ಮಲ್ಟಿ ಪೇಜ್ ವ್ಯೂ ಅಂತ ಹೇಳಿ ಅದು ಟೆಕ್ಸ್ಟ್ ಅನ್ನು ಓದ್ತಾ ಇದೆ. ಸೊ ಟೆಕ್ಸ್ಟ್ ಓದೋದಕ್ಕಿಂತ ಮುಂಚೆ ಅದು LTE ಆಮೇಲೆ ನಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಫೋನಲ್ಲಿ, ಆಮೇಲೆ ಕರೆಂಟ್ ಟೈಮ್ ಎಷ್ಟು ಅದನ್ನೆಲ್ಲ ಹೇಳುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಟೆಕ್ಸ್ಟ್ ಅನ್ನು ಕೂಡ ಅದು ಕ್ಲಿಯರ್ ಆಗಿ ಓದ್ತಾ ಇದೆ. ನೀವು ಈ ಟೆಕ್ಸ್ಟನ್ನು ಕಾಪಿ ಕೂಡ ಮಾಡ್ಕೊಬೋದು. ಅದೇನೋ ಮಲ್ಟಿ ಪೇಜ್ ವ್ಯೂ ಅಂತ ಹೇಳ್ಬಿಟ್ಟು ಟೆಕ್ಸ್ಟನ್ನು ಓದ್ತಾ ಇರುತ್ತೆ. ಆಗ ನೀವು ಟಾಕ್ಬ್ಯಾಕ್ ಮೆನ್ಯೂ ಹೋಗಿ ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟೆಕ್ಸ್ಟನ್ನು ಕಾಪಿ ಮಾಡ್ಬೋದು. ಆದರೆ ಪೇಸ್ಟ್ ಮಾಡಿದಾಗ ಏನಾಗತ್ತಪ್ಪ ಅಂತಂದರೆ ಅದು ಸ್ಟಾರ್ಟಿಂಗಲ್ಲಿ ಏನೇನು ಹೇಳುತ್ತಲ್ಲ ಈ ಟೆಕ್ಸ್ಟ್ ಅಂತ ಹೇಳ್ಬಿಟ್ಟು, ಆಮೇಲೆ ಈ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜು, ಟೈಮು, ಅದೆಲ್ಲ ಪೇಸ್ಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ಎಡಿಟ್ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಹಾಗಾಗಿ ನೀವು ಆ ರೀತಿ ಏನಾದರೂ ಟೆಕ್ಸ್ಟನ್ನು ಕಾಪಿ ಮಾಡಿ ಶೇರ್ ಮಾಡ್ತೀನಿ ಅಂತಂದರೆ ನೀವು ಇನ್ಸ್ಟಾ ರೀಡರ್ ಅಥವಾ ಕೀಬೋ ಈ ರೀತಿಯ ಆ್ಯಪ್ಸ್ ಮೂಲಕನೇ ಕಾಪಿ ಮಾಡೋದು ಬೆಸ್ಟು. ಸೊ ಈಗ ನಿಮಗೆ ಕಾರಣ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೈಡ್ ಸ್ಕ್ರೀನ್ ಮಾಡಿದ್ರೆ ಯಾವುದೇ ರೀತಿ ಟೆಕ್ಸ್ಟನ್ನು OCR ಮಾಡಿ ಓದೋದಿಲ್ಲ, ಅಥವಾ ಇಂಗ್ಲೀಷ್ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಭಾಷೆಯ ಇಮೇಜ್ ಇದ್ರೆ ಅದನ್ನು ಕೂಡ ಓದೋದಿಲ್ಲ. ಓಕೆ, ಈಗ ಬ್ಯಾಕ್ ಬಂದು ಇನ್ನೊಂದು ಇಮೇಜ್ನ ಓಪನ್ ಮಾಡೋಣ. Text colon 4 colon 46 LTE LLL R2 LL 53% new 21 minutes ago TAG attack sync plus 91998094867923 completed April 3rd 2022 at 11 colon 32 State Bank of India XXXXX3776 payment started payment processing. My partner bank and spank money to raise dispute UPI transaction ID 20931107518 to colon attack sync. So JPL sync attack sync dot Gurudeva dash 1 at Oxbank from colon Ramesh Medakandavari open parent State Bank of India close parent Ramesh 482 at Oxby Google transaction ID sycagit underscore. All powered by a bit of an issues, a split with friends. Nodi friends, illi adho text anna odhi de. Yidho actually, namma friend obro nanige 223 rupees anna pay madidro Google Pay inda. ರಿಸೀಟ್ನ ಅವರು ನನಗೆ ಶೇರ್ ಮಾಡಿದರು, ಆ ರಿಸೀಟ್ನ ನಿಮ್ಗೆ ಓದ್ಸಿದ್ದೀನಿ. ಇಲ್ಲೂ ಕೂಡ ಅದು ಸ್ಟಾರ್ಟಿಂಗಲ್ಲಿ LTE ಅಂತ ಹೇಳಿ 4:46 PM ಆಮೇಲೆ 53% ಅಂತೆಲ್ಲ ಹೇಳ್ತಾ ಅಂತಂದರೆ ನನ್ನ ಬ್ಯಾಟ್ರಿ ಪರ್ಸೆಂಟೇಜು ಮತ್ತು ಈ ಕರೆಂಟ್ ಟೈಮು ಎಲ್ಲ ಹೇಳ್ಬಿಟ್ಟು ಅದಾದಮೇಲೆ ಅದು ಏನು ರಿಸೀಟಲ್ಲಿ ಟೆಕ್ಸ್ಟ್ ಇದೆಯೋ ಅದನ್ನು ಕೂಡ ಓದ್ ಹೇಳ್ತಾ ಇದೆ. ಇದೇ ರೀತಿ ನೀವು ಕೂಡ ಯಾವುದೇ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಇರೋವಂಥ ಇಮೇಜನ್ನು ಯಾವುದೇ ಒಂದು ಆ್ಯಪ್ನ ಸಹಾಯವಿಲ್ಲದೆ ಜಸ್ಟ್ ಟಾಕ್ಬ್ಯಾಕಲ್ಲೇ ಓಪನ್ ಮಾಡಿದ ತಕ್ಷಣ ಅದು ಓದುತ್ತೆ. ಏನಿಲ್ಲ, ಓಪನ್ ಮಾಡಿದ ತಕ್ಷಣ ಮಲ್ಟಿ ಪೇಜ್ ವ್ಯೂ ಅಂತ ಹೇಳ್ಬಿಟ್ಟು ಆ ಟೆಕ್ಸ್ಟ್ನ ಓದೋದಕ್ಕೆ ಶುರು ಮಾಡುತ್ತೆ. ನೀವು ಮತ್ತೆ ಅದನ್ನ ಓದಿಸ್ಬೇಕು ಅಂತಂದ್ರೆ ಒಂದ್ಸಲ ರೈಟ್ ಸ್ವೈಪ್ ಮಾಡಿ, ಮತ್ತೆ ಲೆಫ್ಟ್ ಸ್ವೈಪ್ ಮಾಡಿದ್ರೆ Text colon 4 colon 46 LTE LLL R2 LL 53% new 21 minutes ago TAG attack sync plus 91998094867923. ನೋಡಿ, ಮಲ್ಟಿ ಪೇಜ್ ವ್ಯೂ ಅಂತ ಹೇಳಿ ಇಲ್ಲಿ ಆ ಟೆಕ್ಸ್ಟ್ನ ಓದೋದಕ್ಕೆ ಶುರು ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್ ಇದು. ಸೊ ಜಸ್ಟ್ ನಿಮ್ಮ ಸ್ಕ್ರೀನ್ ಹೈಡ್ ಆಗಿರಬಾರ್ದು ಅದನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಖಂಡಿತವಾಗ್ಲೂ ನಿಮಗೆ ಇಂಗ್ಲೀಷ್ ಟೆಕ್ಸ್ಟ್ ಇದ್ರೆ ಟಾಕ್ಬ್ಯಾಕ್ ಓದ್ ಹೇಳುತ್ತೆ. ನಾನು ಮೊದಲೇ ನಿಮ್ಗೆ ಹೇಳಿದೆ ಟಾಕ್ಬ್ಯಾಕ್ OCR ಮಾಡಿ ಟೆಕ್ಸ್ಟನ್ನು ಓದ್ತಾ ಇದ್ರು ಕೂಡ ಇನ್ನೂ ನಾವು ಇನ್ಸ್ಟಾ ರೀಡರು ಕೀಬೋ ಇದಕ್ಕೆಲ್ಲ ಆಲ್ಟರ್ನೇಟಿವ್ ಆಗ್ಬಿಡ್ತು ಟಾಕ್ಬ್ಯಾಕು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಇದರಲ್ಲಿ ಕೆಲವೊಂದ್ಸಲ ಅಕ್ಯೂರೇಟಾಗಿ ಸಿಗೋದಿಲ್ಲ ನಿಮಗೆ ಟೆಕ್ಸ್ಟು, ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಸಿಗುತ್ತೆ, ಸ್ವಲ್ಪ ಕರೆಕ್ಟಾಗಿ ಸಿಗೋದಿಲ್ಲ. ಆಮೇಲೆ ಇನ್ನೂ ಕೂಡ ಇದು ಕನ್ನಡ ಹಿಂದಿ ಈ ರೀತಿ ಇಮೇಜಸ್ನ ರೆಕಗ್ನೈಸ್ ಮಾಡೋದಿಲ್ಲ. ಹಾಗಾಗಿ ಇದು ಜಸ್ಟ್ ಇಂಗ್ಲೀಷ್ ಟೆಕ್ಸ್ಟ್ ಇರೋದನ್ನ ತಕ್ಷಣಕ್ಕೆ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಾವು ಕರೆಕ್ಟಾಗಿ ಯಾವುದಾದ್ರು ಒಂದು ಇಮೇಜ್ನ ಓದಬೇಕು ಅಥವಾ ಕನ್ನಡ ಇಮೇಜ್ನ ಓದಬೇಕು ಅಂತಂದರೆ ನಾವು ಈಗಲೂ ಕೂಡ ಇನ್ಸ್ಟಾ ರೀಡರ್, ಕೀಬೋ, ಎನ್ವಿಷನ್ AI ಇಂಥ ಆ್ಯಪ್ಸ್ ಮೇಲೆ ಡಿಪೆಂಡ್ ಆಗಲೇಬೇಕಾಗಿದೆ. ಸೊ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಚಮಕು ಜೈಸೆ ಜುಗನು.